ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ ಗ್ಯಾಸ್ಟ್ರಿಕ್ಕಿಗೆ ರಾಮಬಾಣದಂತಹ ಪರಿಹಾರ ಕೊಡ್ತೀನಿ 200% ಅಲ್ಲ 500% ಗ್ಯಾರಂಟಿ ಗ್ಯಾಸ್ಟ್ರಿಕ್ ಕಂಪ್ಲೀಟ್ ನಿವಾರಣೆ ಆಗುತ್ತೆ ಬಟ್ ಈಗ ನಾನು ಹೇಳೋ ತಂತ್ರ ಫಾಲೋ ಮಾಡಬೇಕು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ಕಾಮೆಂಟ್ಸ್ ಮಾಡಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸುಮ್ಮನೆ ಟ್ಯಾಬ್ಲೆಟ್ಸ್ಗಳು ತಗೊಂತಿರ್ತೀರಾ ರ್ಯಾಂಟೆಕ್ಕು ರಿಪ್ರಾಲ್ ಡಿ ಗ್ಯಾಸ್ಟ್ರಿಕ್ಕಿಗೆ ಸಂಬಂಧಪಟ್ಟಂಥ ಟ್ಯಾಬ್ಲೆಟ್ಸ್ ನುಂಗ್ತೀರಾ ತಿಂಡಿ ತಿನ್ನೋದು ಊಟ ಮಾಡೋದು ಆ ಥರ ಆಗ್ತಿರುತ್ತೆ ಗ್ಯಾಸ್ಟ್ರಿಕ್ ಬರೋದಕ್ಕೆ ಮೇಯ್ನ್ ರೀಸನ್ಸ್ ಏನು ಗೊತ್ತಾ ಕನ್ಯಾ ರಾಶಿಯಲ್ಲಿ ಕುಜ ಇದ್ದರೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಉಳಿ ತೇಗು ತಲೆನೋವು ಈ ಥರ ಇರುತ್ತೆ ಈ ಕುಂಭಲಗ್ನದಲ್ಲಿ ಹುಟ್ಟಿ ಕನ್ಯಾ ರಾಶಿಯಲ್ಲಿ ಕುಜ ಇದ್ದರೆ ಈ ಮಿಥುನ ಲಗ್ನದಲ್ಲಿ ಹುಟ್ಟಿ ಕನ್ಯಾ ರಾಶಿಯಲ್ಲಿ ಕುಜ ರಾಹು ಇದ್ದರೆ ಸಿಂಹ ಲಗ್ನದಲ್ಲಿ ಹುಟ್ಟಿ ಕನ್ಯಾ ರಾಶಿಯಲ್ಲಿ ಕುಜ ಬುಧ ಸ್ಥಿತವಾಗಿದ್ದರೆ ವಿಪರೀತ ತಲೆನೋವು ಗ್ಯಾಸ್ಟ್ರಿಕ್ಕು ಉಳಿತೇಗು ಇದರಿಂದ ತಲೆನೋವು ಮೈಗ್ರೇನ್ ಸಿಂಪ್ಟಮ್ಸ್ ಬರುತ್ತೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ ವಾಮಿಟಿಂಗ್ ಆಗ್ಬಿಡುತ್ತೆ ಚೆಕ್ ಮಾಡ್ಕೊಳ್ಬೇಕಿದ್ರೆ ಅದಕ್ಕೋಸ್ಕರ ಸುಮ್ಮನೆ ಟ್ಯಾಬ್ಲೆಟ್ಸ್ ತೊಗೊಂಡು ನುಂಗಿ ಎಷ್ಟು ಅಂತ ನುಂಗ್ತೀರಾ ಎಷ್ಟೊತ್ತ ಇದು ಮಾಡ್ತೀರಾ ಅದಕ್ಕೋಸ್ಕರ ಅದ್ಭುತವಾದ ಒಂದು ತಂತ್ರ ಕೊಡ್ತೀನಿ ಏನು ಗೊತ್ತಾ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆ ಒಳಗಡೆ 1 ಲೀಟ್ರ್ ನೀರು ಕುಡಿಬೇಕು ಎದ್ದ ತಕ್ಷಣ ಎಂಜಲು ಉಗಿಯಂಗಿಲ್ಲ ಎಂಜಲು ಉಗಿಯಂಗಿಲ್ಲ 1 ಲೀಟ್ರು ನೀರು ಗಂಡ್ಮಕ್ಳು ಅಷ್ಟೇ ಹೆಣ್ಮಕ್ಳು ಅಷ್ಟೇ 1 ಲೀಟ್ರ್ ಕುಡಿಬೇಕು ತದನಂತರ 1 ಗಂಟೆಯಿಂದ 1.5 ಗಂಟೆವರೆಗೂ ಕಾಫಿ ಟೀ ಹಾಲು ಬೂಸ್ಟು ಆರ್ಲಿಕ್ಸು ಮಾಲ್ಟು ಯಾವುದೇ ಥರ ಏನೂ ತಗೊಳಕ್ಕೆ ಹೋಗ್ಬೇಡಿ 1.5 ಅವರ್ 1 ಗಂಟೆಯಿಂದ 1.5 ಗಂಟೆ ಒಳಗಡೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ನಂತರ ಕಾಫಿ ಟೀ ಹಾಲು ನೀವು ತಿಂಡಿ ಆ ಥರದ್ದು ಬೇಕಿದ್ರೆ ತಿನ್ಕೊಳ್ಳಿ ನಂತರ ತಿಂಡಿ ತಿಂದಾದ ಮೇಲೆ ಕರೆಕ್ಟಾಗಿ 30 ನಿಮಿಷದಿಂದ 35 ನಿಮಿಷದೊಳಗಡೆ ಒಂದು 1/2 ಲೀಟ್ರ್ ನೀರು ಕುಡಿಬೇಕು ಆಮೇಲೆ ನೀವು ಎಷ್ಟನ್ನು ನೀರು ಕುಡ್ಕೊಳ್ಳಿ ಮಧ್ಯಾಹ್ನನೂ ಅಷ್ಟೇ ಊಟ ಆದಮೇಲೆ ಕರೆಕ್ಟಾಗಿ 30 ನಿಮಿಷದಿಂದ 35 ನಿಮಿಷದೊಳಗಡೆ ನೀರು ಕುಡಿಬೇಕು ಅಲ್ಲಿವರೆಗೂ ನೀರು ಕುಡಿಬೇಡಿ ಮತ್ತು ರಾತ್ರಿನೂ ಅಷ್ಟೇ ಊಟ ಆದಮೇಲೆ 30 ರಿಂದ 35 ನಿಮಿಷ ಆದಮೇಲೆ ನೀರು ಕುಡಿಬೇಕು ಮತ್ತು ಮಧ್ಯದಲ್ಲಿ ನೀವು ಎಷ್ಟನ್ನು ಕುಡ್ಕೊಳ್ಳಿ ನೀರು ಊಟಕ್ಕಿಂತ ಮುಂಚೆ ನೀರು ಕುಡಿಬೇಡಿ ಊಟ ಆದಮೇಲೆ 30 ನಿಮಿಷ 35 ನಿಮಿಷ ನೀವು ಆದಮೇಲೆ ನೀರು ಕುಡೀರಿ ಒಂದು ದಿನಕ್ಕೆ ಮಿನಿಮಮ್ 4 ಲೀಟ್ರು ನೀರು ಕುಡಿಯಲೇಬೇಕು ಈ ಥರ ಕಂಟಿನ್ಯೂಸ್ ಪ್ರೊಸೆಸ್ಸಲ್ಲಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ ಲೈಫಲ್ಲಿ ಗ್ಯಾಸ್ಟ್ರಿಕ್ಕೇ ಬರಲ್ಲ ನಿಮಗೆ ಗ್ಯಾಸ್ಟ್ರಿಕ್ಕೇ ಬರಲ್ಲ ಬೇಕಿದ್ರೆ ನೀವು ಪ್ರಯತ್ನ ಮಾಡಿ ನೋಡಿ ಒಂದು 3 ತಿಂಗಳು ಪ್ರಯತ್ನ ಮಾಡಿ ನೋಡಿ ಸುಮ್ಮನೆ 3 ತಿಂಗಳು ಪ್ರಯತ್ನ ಮಾಡಿ ನೋಡಿ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ಸ್ ಮಾಡ್ತೀರಾ ಖಂಡಿತವಾಗ್ಲೂ ಇದು ಪ್ರೊಸೆಸ್ಸು ಕಂಟಿನ್ಯೂಸ್ ಇಟ್ಕೊಂಡಾಗ ಮಾತ್ರ ಬಿಟ್ಟರೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಸರ್ ನಾವು ಡ್ಯೂಟಿಯಲ್ಲಿರ್ತೀವಿ ನಾವು ಆಫೀಸುಗಳಿಗೆ ಹೋಗ್ತಿರ್ತೀವಿ ಅಲ್ಲಿ ಹೆಂಗೆ 30 ನಿಮಿಷ 35 ನಿಮಿಷ ಟೈಮ್ ಇಟ್ಕೊಂಡು ನೀರು ಕುಡಿಯೋಕ್ಕಾಗುತ್ತೆ ನಿಮಗೆ ಗ್ಯಾಸ್ಟ್ರಿಕ್ ಹೋಗ್ಬೇಕಂದ್ರೆ ಈ ಪರಿಹಾರ ಮಾಡ್ಕೊಬೇಕು ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಇಲ್ಲ ಟ್ಯಾಬ್ಲೆಟ್ಸ್ಗಳು ನುಂಗಬೇಕಾಗುತ್ತೆ ಗೊತ್ತಾಯ್ತಾ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋಸ್ ಬಿಟ್ಟಿದ್ದೀನಿ ಪ್ರತಿ ವಿಡಿಯೋಸು ನೋಡಿ ಯುಟಿಲೈಸ್ ಮಾಡ್ಕೊಳ್ಳಿ ನಮಸ್ಕಾರ